ಎರಡು ನಿಮಿಷದಲ್ಲಿ ಮೂರು ನಿಮಿಷದಲ್ಲಿ ಒಂದು ಒಳ್ಳೆಯದಂತಹ ಒಂದು ಪ್ರೋಟೀನ್ ಆಗಿರುವಂತಹ ಒಂದು ಫುಡ್ ಸಿಗ್ತಾ ಇದೆ ಅಂದ್ರೆ ಯಾರು ಬೇಡ ಅಂತ ಹೇಳಿ. ಅದರಲ್ಲೂ ಒಂದು ಇನ್ಸ್ಟಾಂಟ್ ಟೈಮ್ನಲ್ಲಿ ಒಂದು ಕಡಿಮೆ ಒಂದು ಟೈಮ್ನಲ್ಲಿ ಒಂದು ಒಳ್ಳೆಯ ಒಂದು ಟೇಸ್ಟಿ ಆಗಿರುವಂತಹ ಬ್ರೇಕ್ಫಾಸ್ಟ್ ಸಿಗ್ತಾ ಇದೆ ಅಂದ್ರೆ ಯಾರು ಬೇಡ ಅಂತ ಹೇಳಿ. ಸ್ನೇಹಿತರೆ, ನಾನು ಯಾವುದರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಹೌದು, ನಾನು ಮ್ಯಾಗಿಯ ಬಗ್ಗೆನೇ ಮಾತಾಡ್ತಿರೋದು. ಈ ಒಂದು ಮ್ಯಾಗಿಯ ಬಗ್ಗೆ ಮಾತಾಡಕ್ಕೆ ಹೋದ್ರೆ ಎರಡು ನಿಮಿಷದಲ್ಲಿ ಮೂರು ನಿಮಿಷದಲ್ಲಿ ಮ್ಯಾಗಿ ರೆಡಿ ಅನ್ನುವಂತಹ ಒಂದು ಅಡ್ವರ್ಟೈಸ್ಮೆಂಟ್ನ ನೀವು ಸಾಕಷ್ಟು ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಿ. ಅದರಲ್ಲೂ ಈ ಒಂದು ಮ್ಯಾಗಿಯ ಬಗ್ಗೆ ಹಲವಾರು ಆಕ್ಟರ್ಸ್ಗಳು ಈ ಒಂದರಲ್ಲಿ ಅಡ್ವರ್ಟೈಸ್ಮೆಂಟ್ನ ಕೊಟ್ಟಿರೋದು ನೀವು ನೋಡಿರ್ತೀರಿ. ಮ್ಯಾಗಿಯ ಒಂದು ಅಂಬಾಸಿಡರ್ ಆಗಿರುವಂತಹ ಈ ಒಂದು ಅಮಿತಾಬ್ ಬಚ್ಚನ್ ರವರು ಹಲವಾರು ಅಡ್ವರ್ಟೈಸ್ಮೆಂಟ್ನ ಕೊಟ್ಟಿರುವಂತಹ ಈ ಒಂದು ಮ್ಯಾಗಿಯ ಬಗ್ಗೆನೂ ಹಲವಾರು ಈ ಒಂದು ಅಡ್ವರ್ಟೈಸ್ಮೆಂಟ್ನ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಿ. ಪ್ರತಿಯೊಂದು ದಿನಾನೂ ಸುಮಾರು ಪ್ರಪಂಚದಂತ 12 ಕೋಟಿಗಿಂತ ಹೆಚ್ಚು ಪ್ಯಾಕೆಟ್ಸ್ಗಳನ್ನು ತಿನ್ನುವಂತಹ ಈ ಒಂದು ಮ್ಯಾಗಿಯ ಬಗ್ಗೆ ನಾನು ಮಾತಾಡ್ತಿರೋದು. ಸ್ವಿಟ್ಸರ್ಲ್ಯಾಂಡ್ ಇಂದ ಶುರುವಾದಂತಹ ಇದರ ಒಂದು ಮ್ಯಾಗಿಯ ಒಂದು ಜರ್ನಿ ನಮ್ಮ ದೇಶದ ಕಡೆ ಯಾವ ರೀತಿ ಬಂದಿರಬಹುದು. 1846 ಈ ಒಂದು ಜೂಲಿಯಸ್ ಮ್ಯಾಗಿ ರವರು ತಮ್ಮ ತಂದೆಯ ಒಂದು ರೈಸ್ ಮಿಲ್ ಅಲ್ಲಿ ಆ ಒಂದು ಟೈಮ್ನಲ್ಲಿ ಕೆಲಸ ಮಾಡ್ತಿರ್ತಾರೆ. ಆ ಒಂದು ಟೈಮ್ನಲ್ಲಿ ಇವರ ಒಂದು ಬಿಸ್ನೆಸ್ ಬಹಳ ಒಂದು ಸಖತ್ತಾಗಿ ನಡೀತಾ ಇರುತ್ತೆ. ಬರ್ತಾ ಬರ್ತಾ ಇವರ ಒಂದು ಬಿಸ್ನೆಸ್ ಏನಾಗುತ್ತೆ ಅಂದ್ರೆ ಈ ಒಂದು ಮಿಲ್ನ ಒಂದು ಅಕ್ಕಪಕ್ಕದಲ್ಲಿ ಹಲವಾರು ಫ್ಯಾಕ್ಟ್ರೀಸ್ಗಳು ಬಂದ್ಬಿಡುತ್ತೆ. ಆ ಒಂದು ಟೈಮ್ನಲ್ಲಿ ಎಲ್ಲಾ ಫ್ಯಾಕ್ಟ್ರೀಸ್ಗಳು ಆ ಒಂದು ಟೈಮ್ನಲ್ಲಿ ಟೆಕ್ನಾಲಜಿಗಳನ್ನು ಬಳಸಿಕೊಂಡು ಅಪ್ಗ್ರೇಡ್ ಮಾಡ್ತಾ ಇರ್ತಾರೆ. ಆದರೆ ಈ ಒಂದು ಜೂಲಿಯಸ್ ಮ್ಯಾಗಿ ರವರ ಒಂದು ಫ್ಯಾಕ್ಟ್ರಿ ಅದೇ ರೀತಿ ಯಾವ ರೀತಿ ಹಳೆ ಆಗಿತ್ತು ಅದೇ ರೀತಿ ಹಳೆಯದಾಗಿರುತ್ತೆ. ಬರ್ತಾ ಬರ್ತಾ ಇವರ ಒಂದು ಬಿಸ್ನೆಸ್ ಬಿದ್ದೋಗುತ್ತೆ. ನಂತರ ಒಂದು ಟೈಮ್ನಲ್ಲಿ ಈ ಒಂದು ಬಿಸ್ನೆಸ್ ಅನ್ನು ಏನಾದರೂ ಮಾಡಿ ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಈ ಒಂದು ಮಿನ್ನ ಒಂದು ಅಕ್ಕಪಕ್ಕದಲ್ಲಿರುವಂತಹ ಕೆಲಸ ಮಾಡುತ್ತಿರುವಂತಹ ಈ ಒಂದು ಫ್ಯಾಕ್ಟ್ರೀಸ್ಗಳಲ್ಲಿ ಕೆಲಸ ಮಾಡ್ತಿರುವಂತಹ ಕೆಲಸಗಾರರಿಗೆ ಯಾವುದೇ ರೀತಿಯಾದಂತಹ ಒಂದು ಇನ್ಸ್ಟಾಂಟ್ ಫುಡ್ ಅನ್ನು ಪ್ರಿಪೇರ್ ಮಾಡಬೇಕು, ಒಂದು ಕಡಿಮೆ ಸಮಯವನ್ನು ಬಳಸಿಕೊಂಡು ಒಂದು ಒಳ್ಳೆಯದಂತಹ ಒಂದು ಪ್ರೋಟೀನ್ ಆಗಿರುವಂತಹ ಒಂದು ಫುಡ್ ಅನ್ನು ಪ್ರಿಪೇರ್ ಮಾಡಬೇಕು ಅನ್ನೋ ಒಂದು ಆ ಒಂದು ಐಡಿಯಾದಿಂದ ಈ ಒಂದು ಮ್ಯಾಗಿ ಶುರುವಾಗುತ್ತೆ. 1983 ಈ ಒಂದು ನಮ್ಮ ದೇಶಕ್ಕೆ ಬಂದಂತಹ ಈ ಒಂದು ಮ್ಯಾಗಿ ಸುಮಾರು 38 ವರ್ಷಗಳಿಂದ ಬಹಳ ಒಂದು ಸಕ್ಸಸ್ಫುಲ್ ಆಗಿ ನಡ್ಕೊಂಡು ಬರ್ತಿರುವಂಥದ್ದು. ಈ ಒಂದು ಮ್ಯಾಗಿ ಈ ಒಂದು ಟೆಸ್ಲಾ ಜೊತೆ ಸೇರಿ ಬಹಳ ಒಂದು ಸಖತ್ತಾಗಿ ಅಡ್ವರ್ಟೈಸ್ಮೆಂಟನ್ನು ಕೊಡುತ್ತೆ. ಅಡ್ವರ್ಟೈಸ್ಮೆಂಟನ್ನು ಕೊಟ್ಟಂತಹ ಈ ಒಂದು ಮ್ಯಾಗಿ ನಮ್ಮ ದೇಶದಲ್ಲಿ ಸುಮಾರು 75% ಶೇರ್ ಮಾರ್ಕೆಟ್ ನಮ್ಮ ದೇಶದಲ್ಲಿ ಶುರು ಮಾಡುತ್ತೆ ಇದೇ ಒಂದು ಮ್ಯಾಗಿ. ಮ್ಯಾಗಿಗಳ ಒಂದು ವೆರೈಟಿ ಬಗ್ಗೆ ಮಾತಾಡಕ್ಕೆ ಹೋದ್ರೆ ಇದೇ ಒಂದು ಮಾರ್ಕೆಟ್ನಲ್ಲಿ ನಮಗೆ ಹಲವಾರು ರೀತಿಯಾದಂತಹ ಒಂದು ಮ್ಯಾಗಿಗಳು ಸಿಗುತ್ತೆ. ಎಕ್ಸಾಂಪಲ್ ಆಗಿ ಮಾತಾಡಕ್ಕೆ ಹೋದ್ರೆ ತಡಕ ಆಗಿರ್ಬೋದು, ರೂ ಹಬ್ಸಾ ಆಗಿರ್ಬೋದು, ಮತ್ತು ವೆಜಿಟೇಬಲ್ ಮ್ಯಾಗಿ ಆಗಿರ್ಬೋದು, ಇದೇ ರೀತಿಯಾದಂತಹ ಹಲವಾರು ಮ್ಯಾಗಿಗಳು ಈ ಒಂದು ಮಾರ್ಕೆಟ್ನಲ್ಲಿ ನಾವು ನೋಡಬಹುದು. ಮಕ್ಕಳಿಂದ ಹಿಡಿದು ಮುದುಕರವರಿಗೆ ಒಂದು ಇಷ್ಟಪಡುವಂತಹ ಈ ಒಂದು ಮ್ಯಾಗಿ ನಮ್ಮ ದೇಶದಲ್ಲಿ ಅಷ್ಟೊಂದು ಪರ್ಚೇಸ್ ಆಗೋದಕ್ಕೆ ಕಾರಣ ಏನಂದ್ರೆ ಒಂದು ಇನ್ಸ್ಟಾಂಟ್ ಟೈಮ್ನಲ್ಲಿ ಪ್ರಿಪೇರ್ ಮಾಡಬಹುದು ಅಂತ, ಒಂದು ಕಡಿಮೆ ಸಮಯವನ್ನು ಬಳಸಿಕೊಂಡು ಪ್ರಿಪೇರ್ ಮಾಡಬಹುದು ಅನ್ನೋ ಒಂದು ಕಾರಣಕ್ಕಾಗಿ ಅತಿ ಹೆಚ್ಚು ಪರ್ಚೇಸ್ ಮಾಡ್ತಾರೆ. ಮತ್ತು ಇನ್ನೊಂದು ರೀತಿಯಲ್ಲಿ ಇನ್ನೊಂದು ರೀಸನ್ ಹೇಳಬೇಕಾದ್ರೆ ನಮ್ಮ ದೇಶದಲ್ಲಿ ಈ ಒಂದು ಮ್ಯಾಗಿಯ ಒಂದು ಪ್ರೈಸ್ ಬಹಳ ಕಡಿಮೆ ಇರುವ ಒಂದು ಕಾರಣಕ್ಕಾಗಿ ಅತಿ ಹೆಚ್ಚು ಜನರು ಇದನ್ನು ಪರ್ಚೇಸ್ ಮಾಡ್ತಾರೆ. ಇದೇ ಮ್ಯಾಗಿಯ ಬಗ್ಗೆ ಮಾತಾಡಕ್ಕೆ ಹೋದ್ರೆ 2015 ನಮ್ಮ ದೇಶದಲ್ಲಿ ಈ ಒಂದು ಮ್ಯಾಗಿಯನ್ನು ಬ್ಯಾನ್ ಮಾಡ್ತಾರೆ. ಏನಕ್ಕಂದ್ರೆ ಈ ಒಂದು ಮ್ಯಾಗಿದಲ್ಲಿ ಒಂದು ಲೆಡ್ ಕಂಟೆಂಟ್ ಜಾಸ್ತಿ ಇದೆ ಎಂಬ ಒಂದು ಕಾರಣಕ್ಕಾಗಿ ಈ ಒಂದು ಮ್ಯಾಗಿಯನ್ನು ನಮ್ಮ ದೇಶದಲ್ಲಿ ಬ್ಯಾನ್ ಮಾಡ್ತಾರೆ. ಈ ಒಂದು ಬ್ಯಾನ್ ಮಾಡಿದಂತಹ ಈ ಒಂದು ಎಫೆಕ್ಟ್ ನಿಂದ 75% ಶೇರ್ ಮಾರ್ಕೆಟ್ ಇದ್ದಂತಹ ನಮ್ಮ ಒಂದು ದೇಶದಲ್ಲಿ 53%ಕ್ಕೆ ಬಿದ್ದೋಗುತ್ತೆ. 5 ತಿಂಗಳ ಕಾಲ ಬ್ಯಾನ್ ಮಾಡಿದಂತಹ ಈ ಒಂದು ಮ್ಯಾಗಿ ನಮ್ಮ ದೇಶದಲ್ಲಿ ಮತ್ತೆ ಬಂದು 65% ಶೇರ್ ಮಾರ್ಕೆಟ್ ಆಗಿ ಈಗಲೂ ಕೂಡ ಬಹಳ ಒಂದು ಸಖತ್ತಾಗಿ ಒಂದು ಪರ್ಚೇಸ್ ಆಗ್ತಿರೋದು ಮತ್ತು ಮಾರ್ಕೆಟಿಂಗ್ ನಡೀತಿರೋದು.